ನಮಸ್ಕಾರ ಗೈಸ್, ನಾನು ನಿಮ್ ಧರ್ಮ ಗೈಸ್. ಆಕ್ಚುಲಿ ಗಣೇಶ ಹಬ್ಬದ ದಿನ ಯು ಐಟ್ ಮೂವಿ ಟೀಸರ್ ಬಿಟ್ರು. ಸೊ ಆ ಮೂವಿ ಟೀಸರ್ ನೋಡಾದ್ಮೇಲೆ ನಾನು ತುಂಬಾ ಸರ್ಪ್ರೈಸ್ ಆಗಿತ್ತು. ನನಗ್ ಮಾತ್ರ ಇಲ್ಲ, ಮುಕ್ಕಾಲು ಭಾಗ ಕರ್ನಾಟಕಕ್ಕೆ ಸರ್ಪ್ರೈಸ್ ಆಗಿ ಇದ್ದಿರುತ್ತೆ. ಏನಕ್ಕಂದ್ರೆ ಟೀಸರ್ ನ ಕ್ರಿಯೇಟಿವಿಟಿ ಆತರ ಇತ್ತು, ಅದು ಒಂಥರ ಕ್ರಿಯೇಟಿವಿಟಿ ಅನ್ನೋ ತರ ಇತ್ತು. ಒಂದ್ ಕಡೆ ಕೋಪನೂ ಬಂತು, ಯಾಕಂದ್ರೆ ಈ ಮೂವಿ ಟೀಸರ್ಗೋಸ್ಕರ ಈ ಮೂವಿಲಿ ಏನ್ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೇಕು ಅಂತ ಕಾಯ್ತಾ ಇದ್ವಿ. ಬಟ್ ಏನು ತೋರಿಸ್ದೇನೆ ಬರೀ ಸೌಂಡ್ ಮೂಲಕನೆ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರಲ್ಲ. ಸೊ ಅದೊಂಥರ ಡಿಸಪಾಯಿಂಟ್ ಆಗಿತ್ತು ಅಂತ ಒಂದ್ ಟೈಪ್ ಆಫ್ ಆಡಿಯನ್ಸ್ ಹೇಳ್ತಾರೆ. ಬಟ್ ಸ್ವಲ್ಪ ದಿನ ಹೋಯ್ತಾ ಹೋಯ್ತಾ ಅವರೇನೆ ಇದೆಷ್ಟು ದೊಡ್ಡ ಕ್ರಿಯೇಟಿವಿಟಿ ನೋಡು, ಮೂವಿ ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ ತಲೆ ಕೆಡಿಸ್ಕೊಂಡು ಅವರು ಡಿಕೋಡ್ ಮಾಡ್ತಾ ಹೋಯ್ತಾರೆ. ಸೊ ಅಂತ ಡಿಕೋಡ್ ಮಾಡಿದಂತ ಒಂದು ಗ್ಯಾಂಗ್ ಅಲ್ಲೇ ನಾನು ಒಬ್ಬ. ಡಿಕೋಡ್ ಮಾಡ್ತಾ ಮಾಡ್ತಾ ನನಗೆ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಳ್ಳೋಕೆ ಚಾನ್ಸಸ್ ಸಿಕ್ತು. ಅಂದ್ರೆ ಈ ಮೂವಿಲಿ ಏನೋ ತರ ಕತೆ ಹೇಳಕ್ ಹೋಯ್ತಾರೆ, ಆ ಟೀಸರ್ ಅಲ್ಲಿ ಬರೋ ಸೌಂಡ್ಸ್ ಗಳು ಏನೊಂದು ವಿಷಯನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನೇ ಒಂದು ರೇಂಜ್ ಆಗಿ ಡಿಕೋಡ್ ಮಾಡಕ್ ಹೋದಾಗ ಸ್ವಲ್ಪ ವಿಷಯಗಳನ್ನ ನಾನು ತಿಳ್ಕೊಂಡ್ ಬಂದೆ. ಆ ಒಂದು ವಿಷಯಗಳನ್ನ ಇದ್ರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಕಲ್ಕಿ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ, ವಿಷ್ಣುವಿನ 10ನೇ ಅವತಾರ. ವಿಷ್ಣುವಿನ 9 ಅವತಾರ ಬಂದು ಭೂಮಿ ಮೇಲೆ ಬಂದೈತೆ. ಅಂದ್ರೆ ಕೆಟ್ಟದೇನೇ ನಡೆದ್ರೇನು ವಿಷ್ಣು ಬಂದು ಒಂದೊಂದು ಅವತಾರ ತಗೊಂಡು ಆ ಕೆಟ್ಟದನ್ನ ಅಳಿಸೋಕ್ಕೋಸ್ಕರ ಭೂಮಿಲಿ 9 ಅವತಾರ ತಗೊಂಡ್ ಬಂದವ್ರೆ. ಬಟ್ 10ನೇ ಅವತಾರ ಕಲ್ಕಿ ಅದು ಇದುವರೆಗೂ ಭೂಮಿ ಮೇಲೆ ಬಂದಿಲ್ಲ. ಕಲ್ಕಿ ಏನು, ಯು ಐ ಟೀಸರ್ಗೂ ಅದಕ್ಕೂ ರಿಲೇಟೆಡ್ ಆಗಿರೋ ವಿಷಯಗಳೇನು, ಮತ್ತೆ ಇದ್ರ ಜೊತೆಗೆ ಪ್ರಭಾಸ್ ಮೂವಿ ಕಲ್ಕಿನೂ ಬರ್ತಾ ಇದೆ, ಕಲ್ಕಿಗೂ ಈ ವಿಷಯಕ್ಕೂ ಏನಾದ್ರೂ ರಿಲೇಷನ್ಶಿಪ್ ಆಯ್ತಾ? ಸೊ ಅದ್ರ ಬಗ್ಗೆ ಕ್ಲೀನ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲು ಯು ಐ ಟೀಸರ್ ಬಗ್ಗೆ ಮಾತಾಡ್ತಾ ಹೋಗೋಣ. ಯು ಐ ಟೀಸರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಹೊಟ್ಟೆ ಹಸು ಆಯ್ತಾ ಐತೆ, ಊಟ ಕೊಡಿ ಅಂತ ಕೇಳ್ತಾರೆ. ಇನ್ನೊಬ್ಬ ಮೊದಲೇ ಏನ್ ಹೇಳ್ತಾನೆ ಅಂದ್ರೆ ಕತ್ತಲೆ ಎಲ್ಲಾ ಕಡೆ ಕತ್ತಲೆ, ನೀರನ್ನ ಶಬ್ದ ಕೇಳಿಸ್ತೈತೆ ಅಂತ. ಸೊ ಇವಾಗ ಭೂಮಿ ಬಂದು ಹೇಗಾಗೋಗೈತೆ ಅಂದ್ರೆ ತುಂಬಾ ಅಳಿವಿನ ಸ್ಥಿತಿಯಲ್ಲಿ ಹೋಗ್ಬಿಟ್ಟೈತೆ. ಅಳಿವಿನ ಸ್ಥಿತಿ ಅಂದ್ರೆ ಭೂಮಿಲಿ ಟೆಕ್ನಾಲಜಿ ಅನ್ನೋದು ಇಂಪ್ರೂವ್ ಆಗೋಗೈತೆ. ಎಲ್ಲಾ ಟೆಕ್ನಾಲಜಿಗಳು ಐತೆ, ಸ್ಯಾಟಿಲೈಟ್ ಇಂದ ಹಿಡ್ದು ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲಾನು ಐತೆ. ಬಟ್ ಈಗ ಹಳೆ ಕಾಲದಲ್ಲಿ ರಾಜರು ಒಂದು ಜನನ ಆಳೋ ತರ ಒಂದು ಪೊಸಿಷನ್ ಏನಿತ್ತಲ್ಲ, ಸೊ ಅಂತ ಪೊಸಿಷನ್ ಭೂಮಿ ಹೋಗೈತೆ. ಟೆಕ್ನಾಲಜಿ ಅಡ್ವಾನ್ಸ್ ಆಗೈತೆ, ಬಟ್ ಭೂಮಿ ಬಂದು ಯಾವುದೇ ಒಂದು ವಿಷಯದಲ್ಲೂ ಕಂಟ್ರೋಲ್ ಇಲ್ಲ. ದರೋಡೆ ಆಗಿರ್ಬೋದು, ಒಂದು ಕೊಲೆ ಆಗಿರ್ಬೋದು, ಯಾವ್ದನ್ನ ಇನ್ನೊಬ್ಬ ಹೊಡೆದು ಕಿತ್ತಿ ತಿನ್ನೋ ಅಂತ ಪೊಸಿಷನ್ ಹೋಗ್ಬಿಟ್ಟೈತೆ ಭೂಮಿ. ಸೊ ಅಂತ ಒಂದು ವಿಷಯನೇ ಅಲ್ಲಿ ಹೇಳಕ್ ಬರ್ತಾರೆ. ಸೊ ಇದು ಬಂದು ನನ್ನ ಒಂದು ಡಿಕೋಡ್ ಅಷ್ಟೇನೆ, ಬೇರೆ ಏನಿಲ್ಲ. ಸೊ ಇದಾದ್ಮೇಲೆ ಇನ್ನೊಂದು ಕಡೆ ಏನ್ ನಡೀತು ಅಂದ್ರೆ ಕುದುರೆ ಬಂದು ಓಡ್ ಬರೋ ಶಬ್ದ ಕೇಳಿಸುತ್ತೆ. ಕುದುರೆ ಬಂದು ಓಡ್ ಬಂದು ಒಬ್ಬನ ಹೊಡೆದು ಸಾಯಿಸೋ ತರ ಅಂದ್ರೆ ಆ ಜನಗಳನ್ನೆಲ್ಲ ಏನ್ ಆಳ್ತಾನಲ್ಲ ಒಬ್ಬ ರಾಜ, ಅವನ್ ಬಂದು ಕುದುರೆಯಲ್ಲಿ ಬರ್ತಾನೆ. ಇಲ್ಲ ಅಂದ್ರೆ ಈ ಜನಗಳ ಮಧ್ಯದಲ್ಲಿ ಒಂದು ರಾಜತನ ಇರೋರಾಗಿರ್ಬೋದು, ಇಲ್ಲ ಅಂದ್ರೆ ರಾಜ ಅಂತ ಹೇಳಂಗಿಲ್ಲ, ಒಬ್ಬ ಆಳವನು ಇರ್ತಾನಲ್ಲ, ಕೆಟ್ಟವನಾಗಿರ್ಬೋದು ಒಳ್ಳೆನಾಗಿರ್ಬೋದು, ಆಳವನ್ ಇರ್ತಾನಲ್ಲ, ಅವನ್ ಬಂದ್ಬಿಟ್ಟು ಕುದುರೆ ಲೋಡ್ ಬಂದು ಜನನ ಹೊಡಿಯೋ ತರ. ಇನ್ನೊಂದ್ ಕಡೆ ಏನಂದ್ರೆ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಬಿಡ್ಬೇಕು, ಇಲ್ಲಿಂದ ಬೆಳಕು ಬಿದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ ಅಂತ ಒಂದ್ ವಿಷಯ ಹೇಳ್ತಾರೆ. ಬೆಳಕ್ ಅಂದ್ರೆ ಏನು, ಒಂದು ಸ್ಪಾಟ್ಲೈಟ್. ಒಂದು ಕತ್ತಲೆ ಆಗಿರೋ ಭೂಮಿ ಅಂದ್ರೆ ಒಂದು ಕರಪ್ಷನ್ ಆಗಿರೋ ವರ್ಲ್ಡ್, ಒಂದು ಅನ್ಯಾಯ ತುಂಬಿರೋಂತ ವರ್ಲ್ಡ್. ಇದ್ರಲ್ಲಿ ನಿನ್ ಮೇಲೆ ಬೆಳಕು ಬೀಳುತ್ತೆ, ನೀನ್ ಬೆಳಕಲ್ಲಿ ಕಾಣಿಸ್ಕೊತಾ ಇದೀಯ ಅಂದ್ರೆ ನೀನ್ ಒಂದು ನ್ಯಾಯ ಕೇಳ್ತಾ ಇದೀಯ ಅಂತ. ಸೊ ನಿನ್ ನ್ಯಾಯ ಕೇಳಕ್ ಹೋದ್ರೆ ನಿನ್ನ ಒಂದು ಹೊಡೆದು ಸಾಯಿಸ್ಬಿಡ್ತಾರೆ ಅನ್ನೋ ಒಂದು ವಿಷಯ ನಾನೇ ಇನ್ನೊಂದು ಆ ಟೀಸರ್ ಅಲ್ಲಿ ಹೇಳಕ್ ಬರ್ತಾರೆ. ಅದು ಬಂದು ನಾವು ಹೊಸ ಕಾಲಕ್ಕಾದ್ರೂ ತಗೋಬಹುದು, ಇಲ್ಲ ಅಂದ್ರೆ ಅದು ಆ ಕಲಿಯುಗ ಎಂಡ್ ಏನಾಗುತ್ತಲ್ಲ ಅಲ್ಲಿಗೆ ಬರುವಂತ ಒಂದು ಸ್ಟೋರಿ ಅಂತ ಆದ್ರೂ ತಗೋಬಹುದು. ಕಲಿಯುಗ ಎಂಡ್ ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡ್ತಾ ಹೋಗೋಣ. ಸೊ ಇಷ್ಟ ಆದ್ಮೇಲೆ ಇದು ಬಂದು AI ವರ್ಲ್ಡ್ ಅಲ್ಲ, UI ವರ್ಲ್ಡ್ ಅಂತ ಹೇಳಕ್ಕೋರ್ತಾರೆ. AI ವರ್ಲ್ಡ್ ಅಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗೇನ್ ಬೆಳೆದೈತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅದು ಭೂಮಿ ಅಂತ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿರುತ್ತೆ ಅನ್ನೋದು ನೀವು ತಿಳ್ಕೊಳ್ಳಿ. ಸೊ AI ವರ್ಲ್ಡ್ ಅಲ್ಲ, ಇದು UI ವರ್ಲ್ಡ್ ಅಂದ್ರೆ ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂತ ಒಂದು ವಿಷಯ ಹೇಳ್ತಾರೆ. UI ಅಂದ್ರೆ ಏನ್ ಗೊತ್ತಾ ಮೀನಿಂಗು, ಯು ಅಂದ್ರೆ ನೀನು, ಐ ಅಂದ್ರೆ ನಾನು. ಸೊ ಯು ಅಂದ್ರೆ ನೀನು ಅಂದ್ರೆ ನಮ್ಮ ಮೈಂಡ್ ಸೆಟ್ ಅನ್ನೋ ತರ ಅರ್ಥ, ಐ ನಾನು ಅಂದ್ರೆ ಅದು ಬಂದು ನಮ್ಮ ಮನಸ್ಸು ಅನ್ನೋ ತರ ಅರ್ಥ. ಇದು ಬಂದು ಬೇಸಿಕ್ ಆಗಿ ತುಂಬಾ ಜನಗಳು ಹೇಳ್ತಾ ಬಂದಿರೋದು, ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ, ಸ್ಪೆಷಲ್ ಆಗೇನಿಲ್ಲ. ಸೊ UI ಅಂದ್ರೆ ಅದೇನೆ. ಸೊ ಈ ಭೂಮಿ ಮೇಲೆ ಬದುಕಬೇಕಂದ್ರೆ ಟೆಕ್ನಾಲಜಿ ಯೂಸ್ ಮಾಡ್ತೀನಿ, ಒಂದು ಸೋಷಿಯಲ್ ಮೀಡಿಯಾ ಇಂಟರ್ಫೇಸ್ ಯೂಸ್ ಮಾಡ್ತೀನಿ ಅನ್ನೋದೆಲ್ಲ ಇಲ್ಲ. ನಿನ್ನ ಮನಸ್ಸು ಮತ್ತೆ ನಿನ್ನ ಆ ಒಂದು ಮೈಂಡ್ ಸೆಟ್ ಏನಿರುತ್ತೋ ಇದೆರಡು ಯೂಸ್ ಮಾಡ್ಕೊಂಡು ನೀನ್ ಕೆಲಸ ಮಾಡಿದ್ರೆ ಇಲ್ಲಿಂದ ತಪ್ಪಿಸ್ಕೋಬಹುದು. ಅಂದ್ರೆ ಈ ಕಳ್ಳತನ ಮಾಡೋದು ಏನೋ ಒಂದು ವಿಷಯ, ಕೆಟ್ಟ ವಿಷಯ, ಅದರಿಂದ ನೀನ್ ತಪ್ಪಿಸ್ಕೋಬಹುದು ಈ UI ವರ್ಲ್ಡ್ ಅಲ್ಲಿ ಅನ್ನೋ ತರ ಹೇಳ್ತಾ ಬಂದವ್ರೆ. ಸೊ ಮೂವಿ ಹೇಗ್ ಬೇಕಂದ್ರೂ ಇರ್ಬೋದು, ಅದು ಬಂದು ಹೊಸ ಕಾಲಕ್ಕೆ ಒಂದು ಕಲಿಯುಗ ಅಂತ್ಯನ ಬಂದು ಹೊಸ ಕಾಲದಲ್ಲಿ ತೋರಿಸ್ದಂಗಾದ್ರೂ ಇರ್ಬೋದು. ಬಟ್ ಮೂವಿ ಹೇಗಿರುತ್ತೆ ಅಂತ ಯಾರ ಕೈಯಲ್ಲೂ ಹೇಳಕ್ಕಾಗಲ್ಲ. ಬಟ್ ಈ ಒಂದು ಟೀಸರ್ ನೋಡಾದ್ಮೇಲೆ ಒಂದು ಆಸೆ ಅನ್ನೋದು ಬರುತ್ತಲ್ಲ, ಡಿಕೋಡ್ ಮಾಡ್ಬೇಕು ಈ ವಿಷಯನ. ಈ ವಿಷಯನ ಒಂದು ಡಿಬೇಟ್ ತರ, ಒಂದು ವಾದ ವಿವಾದ ಮಾಡ್ಬೇಕು, ನಾನು ಈ ತರ ಕಂಡುಹಿಡ್ದೆ, ನೀನ್ ಆ ತರ ಕಂಡುಹಿಡ್ದೆ ಅನ್ನೋ ತರ ಒಂದು ವಾದ ವಿವಾದ ಮಾಡ್ದಂಗೆ ಈ ಮೂವಿಲಿ ಏನೋ ಇರುತ್ತೆ ಅನ್ನೋ ಒಂದು ಕುತೂಹಲ ಜಾಸ್ತಿ ಆಗುತ್ತೆ. ಸೊ ಇವಾಗ ಈ ಮೂವಿ ಈ ತರಾನೇ ಇರುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಚಿಕ್ಕ ಪಾಸಿಬಿಲಿಟೀಸ್ ಐತೆ, ಅದ್ರ ಬಗ್ಗೆ ಮಾತಾಡ್ತಾ ಬರೋಣ. ಮೂವಿ ಬಜೆಟ್ ಬಂದು ಎಷ್ಟು ಅಂದ್ರೆ 100 crores ಅಂತ ಹೇಳಲ್ಪಡುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಇಂದಾನು 100 crores ಅಂತ ಹೇಳ್ತಾ ಬಂದವ್ರೆ. ಇದು ಮೂವಿಲಿ 80% BFX ಇರುತ್ತೆ ಅಂತ ಹೇಳ್ತಾ ಬಂದವ್ರೆ. ಸೊ 80% BFX ಐತೆ ಮತ್ತೆ 100 crores ಖರ್ಚು ಮಾಡೋರೆ ಅಂದ್ರೆ ಈ ಮೂವಿ ಬಂದು ಸಾಧಾರಣ ಕಾಲದಲ್ಲಿ ನಡೆಯುವಂತ ಮೂವಿ ಆಗಿರೋದಿಲ್ಲ, ಆಗಿರೋಕ್ಕೂ ಚಾನ್ಸ್ ಇರೋದಿಲ್ಲ, 90% ಇರಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ
ಮೇಕಿಂಗ್ ಅಲ್ಲಿ ಒಂದಷ್ಟು ವಿಡಿಯೋಸ್ಗಳು ಲೀಕ್ ಆಗೋಗಿತ್ತು. ಅದ್ರಲ್ಲಿ ಬಂದು ಉಪೇಂದ್ರ ಅವ್ರು ಬಂದು ಆ ಸ್ಟೆಪ್ಸ್ ಇಂದ ಇಳಿದು ಬರುವಾಗ ಅವ್ರು ಬಂದು ಒಂಥರ ರಾಜನ್ ವೇಷದಲ್ಲಿ ಇರ್ತಾರೆ, ಸೈಡ್ ಅಲ್ಲೆಲ್ಲ ಮಾಡರ್ನ್ ಗರ್ಲ್ಸ್ ಇರ್ತಾರೆ. ಸೊ ಅಂತ ಒಂದು ವಿಷಯ ನೋಡಿದ್ರೆ ನಾನು ಅದೇ ಹೇಳದ್ನಲ್ಲ, ಅಡ್ವಾನ್ಸ್ ಟೆಕ್ನಾಲಜಿಲಿ ಎಂಡ್ ಆಗೋ ಭೂಮಿ ಹೇಗಿರುತ್ತೆ, ಸೊ ಆ ತರ ಒಂದು ವಿಷಯ. ಮತ್ತೆ ಇನ್ನೊಂದ್ರಲ್ಲಿ ಬಂದು ತುಂಬಾ ಕ್ಯಾಮ್ರಾಸ್ ನೆಲ್ಲ ಇಟ್ಬಿಟ್ಟು ಆ ಫೋಟೋ ಶೂಟ್ ಮಾಡ್ತಾರೆ. ಅವಾಗ್ಲೂ ಅವ್ರು ಒಂಥರ ಡಿಫ್ರೆಂಟ್ ಕಾಸ್ಟ್ಯೂಮ್ ಹಾಕಿರ್ತಾರೆ, ಮತ್ತೆ ಹಾರ್ಸ್ ಶೂ ಏನಿರುತ್ತೆ ಅದು ಕತ್ತಲ್ಲಿ ಆ ಒಂದು ಡಾಲರ್ ಯೂಸ್ ಮಾಡಿರ್ತಾರೆ, ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಏನೋ ರೆಪ್ರೆಸೆಂಟೇಷನ್ ಮಾಡುತ್ತದ್ದು. ಸೊ ಈ ತರ ಒಂದು ವಿಷಯನ ಎಲ್ಲ ನೋಡಿದಾಗ ಇದು ಬಂದು ಅದೇ ಆ ಒಂದು ಭೂಮಿ ಹೇಗೆ ಹೋಗಿರುತ್ತೆ, ಕಲಿಯುಗ ಅಂತ್ಯ ಅಂತ ಹೇಳ್ತಾರಲ್ಲ, ಕಲಿಯುಗ ಅಂತ್ಯ ಅಂದ್ರೆ ಏನು ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಕಲ್ಕಿ ಅವತಾರ ತಗೊಳ್ಳುತ್ತೆ ಅಂತ ಪುರಾಣಗಳಲ್ಲಿ ಬರೆದವ್ರೆ ಅಂತ ಹೇಳಲ್ಪಡುತ್ತೆ. ಸೊ ಕಲ್ಕಿ ಯಾವಾಗ ಅವತಾರ ತಗೊಳುತ್ತೆ ಅಂದ್ರೆ ಕಲಿಯುಗ ಅಂತ್ಯ. ಕಲಿಯುಗ ಅಂತ್ಯ ಯಾವಾಗ ಆಗುತ್ತೆ ಅಂದ್ರೆ 426,899 ವರ್ಷ ಇನ್ನ ಆಗ್ಬೇಕು. ಈಗೇನ್ ಪ್ರೆಸೆಂಟ್ ಇದೀವಿ, ಇಲ್ಲಿಂದ ಇಷ್ಟು ವರ್ಷಗಳಾದ್ಮೇಲೆ ಕಲಿಯುಗ ಅಂತ್ಯಕ್ಕೆ ಬರುತ್ತೆ. ಅವಾಗ ಕಲ್ಕಿ ಅವತಾರ ತಗೊಂಡು ಈ ದರೋಡೆಕೋರರೆಲ್ಲ ಏನಿರ್ತಾರೆ ಅಂದ್ರೆ ಕಂಟ್ರೋಲ್ ಅಲ್ಲಿ ಕೆಟ್ಟದ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಭೂಮಿ ಬಂದು ಅವಾಗ ಹಂಗಾಗಿರುತ್ತೆ ಅನ್ನೋ ತರ ಹೇಳಲ್ಪಡುತ್ತೆ. ಸೊ ಹಂಗಾಗಿರುವಾಗ ಇಡೀ ಭೂಮಿನೇ ಸರ್ವನಾಶ ಮಾಡ್ತೀನಿ ಅಂದ್ರೆ ಸರ್ವನಾಶ ಮಾಡ್ತಾರೆ ಕಲ್ಕಿ ಅವತಾರ ತಗೊಂಡು ಅನ್ನೋ ತರನೇ ಹೇಳಿರ್ತಾರೆ. ಸೊ ಕಲ್ಕಿ ಅವತಾರ ತಗೊಂಡು ಬರುವಾಗ ಅವ್ರು ಬಂದು ಒಂದು ಕುದುರೆ ಮೇಲೆ ಬರ್ತಾರೆ, ಒಂದು ಕತ್ತಿ ಹಿಡ್ಕೊಂಡು ಬರ್ತಾರೆ, ಒಂದು ಗಿಣಿನ ಸಹಾಯ ತಗೊಂಡು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಯಾರ್ಯಾರನ್ನ ಏನೇನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಆವಾಗ ಈ ಭೂಮಿನ ಅಳಿಸ್ಬಿಡ್ತಾರೆ. ಕಲಿಯುಗ ಅಂತ್ಯದಲ್ಲಿ ಭೂಮಿ ಅಳಿದೋಗುತ್ತೆ ಕಲ್ಕಿಯಿಂದ ಅಂತ ಹೇಳಲ್ಪಡುತ್ತೆ, ಅಂದ್ರೆ ಕೆಟ್ಟದನ್ನ ಅಳಿಸ್ತಾರೆ ಅಂತ ಹೇಳಲ್ಪಡುತ್ತೆ. ಸೊ ಈ ಮೂವಿ ಫಸ್ಟ್ ಲುಕ್ ಆಗಿರ್ಬೋದು, ಇದ್ರಲ್ಲಿ ಬರೋ ಕುದುರೆ ಸೌಂಡ್ ಆಗಿರ್ಬೋದು, ಆ ನಾಮದ ಸಿಂಬಲ್ ಯು ಐ ಆಗಿರ್ಬೋದು, ಇದೆಲ್ಲ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಇದು ಬಂದು ಕಲ್ಕಿಯ ಒಂದು ಕತೆನ ಹೇಳೋ ತರಾನೇ ಐತೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಕುದುರೆ ಓಡ್ ಬರೋದು, ಆ ಕುದುರೆ ಮೇಲೆ ಬರೋದೇನೆ ಕಲ್ಕಿಯ ಒಂದು ಆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಕತೆ ಪ್ರಕಾರ ಇರೋದೇ ಅದೇನೆ. ಆ ಕುದುರೆ ಮೇಲೆ ಅವ್ರು ಬರ್ತಾರೆ, ಕುದುರೆ ಮೇಲೆ ಬಂದ್ಬಿಟ್ಟು ಆ ಒಂದು ಕೆಟ್ಟದನ್ನೆಲ್ಲ ಸಂಹಾರ ಮಾಡ್ತಾರೆ ಅಂತ. ಸೊ ಇದ್ರಲ್ಲೂ ಕುದುರೆನೂ ತೋರಿಸೋರೆ, ದೆನ್ ಇದಾದ್ಮೇಲೆ ಆ ಕುದುರೆನೇ ಜಾಸ್ತಿಯಾಗಿ ತೋರಿಸೋರೆ ಮತ್ತೆ ಮತ್ತೆನು. ಬಟ್ ಏನಂದ್ರೆ ಕಲ್ಕಿ ಕತೆಯಲ್ಲಿ ಇರೋದು ಬಂದು ಒಂದು ಬಿಳಿ ಕುದುರೆ, ಇದ್ರಲ್ಲಿ ಬಂದು ಕಪ್ಪು ಕುದುರೆನ ತೋರಿಸೋರೆ. ಅದು ಬಂದು ಏನೋ ಒಂದು ಡಿಫ್ರೆಂಟ್ ವಿಷಯನ ರೆಪ್ರೆಸೆಂಟ್ ಮಾಡ್ಬೋದು, ಮತ್ತೆ ನಾಮನ ಏನ್ ರೆಪ್ರೆಸೆಂಟ್ ಮಾಡೋರಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ದಂಗೆ ಮತ್ತೆ ಈ ಭೂಮಿಲಿ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಊಟ ಮಾಡೋ ತರ, ಅಂದ್ರೆ ಒಬ್ರನ್ನ ಒಬ್ರು ಹೊಡೆದಾಡ್ಕೊಂಡು ತಿನ್ನೋ ತರ ಒಂದು ವಿಷಯಗಳೆಲ್ಲ ಟೀಸರ್ ಅಲ್ಲಿ ಹೇಳಿರ್ತಾರೆ. ಅಂದ್ರೆ ಒಬ್ರನ್ನ ಒಬ್ರು ಹೊಡ್ಕೊಳೋದು, ಆ ಹುಡುಗಿ ಕೂಗೋದು, ಆ ಹುಡುಗ ಕೂಗೋದೆಲ್ಲ. ಸೊ ಇಂಥ ವಿಷಯಗಳನ್ನೆಲ್ಲ ನೋಡಿದಾಗ ಇದು ಮೋಸ್ಟ್ಲಿ ಕಲಿಯುಗ ಅಂತ್ಯದಲ್ಲಿ ನಡೆಯುವಂತ ಒಂದು ಕತೆನೇ ಆಗಿರ್ಬೋದು. ಆ ಕತೆನೇ ತುಂಬಾ ಸ್ಪೆಷಲ್ ಆಗಿ ತೆಗ್ದಿರ್ಬೋದು, ಇಲ್ಲಾಂದ್ರೆ ಅಲ್ಲಿ ನಡೆಯೋ ಕತೆನ ಇಲ್ಲಿನ ಕಾಲಕ್ಕೂ ಅಲ್ಲಿನ ಕಾಲಕ್ಕೂ ಸೇರಿಸಿ ಏನೋ ಒಂದು ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಸ್ಪೆಷಲ್ ಆಗೂ ಮಾಡಿರ್ಬೋದು. ಮೂವಿನ ಹೇಳಕ್ಕಾಗಲ್ಲ, ಯಾವುದೇ ಒಂದು ಚಿಕ್ಕ ವಿಷಯನ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇದೆಲ್ಲ ಏನಂದ್ರೆ ನಾನು ಬಂದು ಒಂಥರ ಡಿಕೋಡ್ ಮಾಡಿದ್ದು, ನನಗೆ ಮತ್ತೆ ಮತ್ತೆ ಏನು ಮೂವಿ ಏನು ತಿಳ್ಕೊಬೇಕಂತ ಕುತೂಹಲ ಆಯ್ತಾ ಇತ್ತು, ಮತ್ತೆ ಮತ್ತೆ ಏನಿದು ಏನು ಈ ಮೂವಿ ನೋಡ್ಲೇಬೇಕು ಅನ್ನೋ ತರಾನೇ ಒಂದು ಇಂಟ್ರೆಸ್ಟ್ ಬಂದ್ಬಿಡ್ತು ಟೀಸರ್ ನೋಡಿದ್ಮೇಲೆ. ಸೊ ಅವಾಗ ಹಿಂಗಿರ್ಬೋದಾ ಹಂಗಿರ್ಬೋದಾ ಅಂತ ಯೋಚನೆ ಮಾಡಿದ ವಿಷಯಗಳೇನೆ ನಾವು ಇಷ್ಟೊತ್ತವರೆಗೂ ಡಿಸ್ಕಸ್ ಮಾಡಿದ್ದು. ದೆನ್ ಕಲ್ಕಿ, ಆ ಕಲ್ಕಿ ಮೂವಿ ಟೀಸರ್ ಏನು ನೋಡಿದ್ವಲ್ಲ ನಾವು ಪ್ರಭಾಸ್ದು, ಆ ಮೂವಿ ಟೀಸರ್ ಅಲ್ಲೇ ನಮಗೆ ಗೊತ್ತಾಗುತ್ತೆ ಅಡ್ವಾನ್ಸ್ ಟೆಕ್ನಾಲಜಿನೇ ಅದು. ಸೊ ಅಡ್ವಾನ್ಸ್ ಟೆಕ್ನಾಲಜಿಲಿ ಆ ಭೂಮಿ ಅಳದೋಗಿರುವಾಗ ಕಲ್ಕಿ ತನ್ನ ಅವತಾರ ತಗೊಂಡು ಬಂದು ಕೆಟ್ಟದನ್ನ ಸಂಹಾರ ಮಾಡ್ತಾನೆ. ಅಲ್ಲಿ ಕಲ್ಕಿ ಯಾರು ಅಂದ್ರೆ ಅಬ್ಸಲ್ಯೂಟ್ಲಿ ಪ್ರಭಾಸ್ ಹೀರೋ, ಅವರೇ ಕಲ್ಕಿ. ಅವ್ರು ಬಂದು ಕೆಟ್ಟದನ್ನೆಲ್ಲ ಸಂಹಾರ ಮಾಡಿ ಜನಗಳನ್ನೆಲ್ಲ ಕಾಪಾಡ್ತಾರೆ ಅಂತ. ದೆನ್ ಅದರಲ್ಲಿ ತೆಗ್ದಿರೋ ಮೇಕಿಂಗ್ ನ ನೋಡಿದಾಗ ನಮ್ಗೆ ಅರ್ಥ ಆಗೋಗುತ್ತೆ ಆ ಸ್ಟೋರಿ ಹಂಗೆ ಐತೆ ಅಂತ ಗೊತ್ತಾಗ್ಬಿಡುತ್ತೆ ಕಲ್ಕಿ, ಯಾಕಂದ್ರೆ ಟೀಸರ್ ತೋರಿಸಿದ್ರು. ಸೊ ಈ ಕಡೆ ಯು ಐಯು ಹಂಗೆ ಇರಬಹುದು ಅನ್ಸುತ್ತೆ. ಸೊ ಅದಕ್ಕೆ ಎರಡಕ್ಕೂ ರಿಲೇಟ್ ಮಾಡಿದಾಗ ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ಲರೂ ಆ ಕಲಿಯುಗದ ಅಂತ್ಯ ನಡೆಯುವಂತ ಒಂದು ಕತೆ ಏನಿರುತ್ತೆ ಅದನ್ನೇ ತೋರಿಸ್ಬೋದು. ಬಟ್ ಈ ಕಡೆ ಯು ಐ ಮೂವಿ ಏನಿರುತ್ತೆ ಅದು ಯಾವತ್ತು ಹೆಂಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ, ಬಿಕಾಸ್ ಡೈರೆಕ್ಟರ್ ಕ್ರಿಯೇಟಿವಿಟಿ ಆ ತರ. ನಾನು ಎಷ್ಟೋ ಸಲ ಕ್ರಿಸ್ಟೋಫರ್ ನೋಲನ್ಸ್ದು ಮೂವಿ ನೋಡಿದ್ದೀನಿ, ನಾನು ಬಂದು ಇಂಟರ್ಸ್ಟೆಲ್ಲರ್ ಮೂವಿ ನೋಡಿದೆ, ಸೀರಿಯಸ್ಲಿ ಹೇಳ್ತೀನಿ 3 ಸಲ ಮೂವಿ ನೋಡಿದೆ, 3 ಸಲನೂ ನನಗೆ ಅರ್ಥನೇ ಆಗಿಲ್ಲ. ದೆನ್ ಇಂಗ್ಲೀಷಲ್ಲೇ ಅವರು ಎಕ್ಸ್ಪ್ಲೈನ್ ಮಾಡಿರೋ ಫ್ಯಾಕ್ಟ್ ವಿಡಿಯೋಸ್ ಇರುತ್ತಲ್ಲ ಅಂದರೆ ಮೂವಿ ಕತೆ ಏನು ಅನ್ನೋ ಥರ, ಆ ಫ್ಯಾಕ್ಟ್ ವಿಡಿಯೋಸ್ ನೋಡಿದೆ ಒಂದು 15 ನಿಮಿಷ ಫ್ಯಾಕ್ಟ್ ವಿಡಿಯೋಸ್ ನೋಡಿದಾಗ ನನಗೆ ಕಂಪ್ಲೀಟ್ ಸ್ಟೋರಿ ಅರ್ಥ ಆಯಿತು. ಅವಾಗ ಮತ್ತೆ ಮೂವಿ ನೋಡಿದಾಗ ಓ ಇದಾ ಮೂವಿ ಸ್ಟೋರಿ ಹೇಳೋದು, ತನ್ನನ್ನು ತಾನು ಕಾಪಾಡ್ಕೊಳ್ಳೋಕೆ ತಾನೇ ಪಡೋಕ್ಕಂಥ ಕಷ್ಟನೇ ಇಂಟ್ರೆಸ್ಟೆಲ್ಲಾರ್ ಮೂವಿ. ಅಂದರೆ ಆ ಒಂದು ಕತೆ ಹಂಗಿತ್ತಲ್ಲ, ಆ ಕತೆಯಲ್ಲಿ ತುಂಬ ಒಂದು ಫ್ಯಾಕ್ಟ್ಸ್ಗಳೈತೆ. ಸೊ ಅಂಥ ಒಂದು ಕ್ರಿಸ್ಟೋಫರ್ ನೋಲನ್ಗಿರೋ ಮೈಂಡ್ ಸೆಟ್ಟೇನೆ ಉಪೇಂದ್ರಾಗೂ ಈ ಇಂಡಿಯಾಲಿ ಇರೋದಂತ ಆರಾಮಾಗಿ ಒಪ್ಕೋಬೋದು. ಯಾಕಂದ್ರೆ ಆ ಟೀಸರ್ ಆಗ್ಬಿಟ್ಟು ಒಂದು ವಿಷಯ ಹೇಳ್ತಾರೆ, ಇದು ಬಂದು ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು ಅಂತ. ಅಂದ್ರೆ ಈ ಟೀಸರ್ ನೋಡುವಾಗ ಮೈಂಡ್ ಸೆಟ್ನ ಯೂಸ್ ಮಾಡಬೇಡಿ, ಮನಸ್ಸನ್ನ ಇಟ್ಕೊಂಡು ಈ ಟೀಸರ್ನ ನೋಡಿ. ಅಂದ್ರೆ ಫ್ರೀಯಾಗಿ ಮೈಂಡ್ ಇಟ್ಕೊಂಡು ಫೀಲ್ ಮಾಡಿ, ಆ ಕತೆನ ನೀವು ಫೀಲ್ ಮಾಡಿದಾಗ ತುಂಬಾ ವಿಷಯಗಳಿಗೆ ಆ ಕತೆ ಬಂದು ಸೇರುತ್ತೆ ಅನ್ನೋ ತರ ಒಂದು ವಿಷಯ ಹೇಳಿರ್ತಾರೆ. ಇದು ಬಂದು ಕ್ರಿಸ್ಟೋಫರ್ ನೋಲನ್ ಹೇಳಿರೋದು, ಸೊ ಕನ್ನಡದಲ್ಲಿ ಇದು ಬಂದು ಉಪೇಂದ್ರ ಅವರೇ ಹೇಳಿರೋದು. ಸೊ ಇಬ್ರು ಸ್ಪೆಷಲ್ ಡೈರೆಕ್ಟರ್, ಇಬ್ರು ಟಾಪ್ 50 IMDB ರೇಟಿಂಗ್ ಅಲ್ಲಿ, ಅಂದ್ರೆ ಟಾಪ್ 50 IMDB ಏನ್ ಕೊಟ್ಟವರಲ್ಲ ಡೈರೆಕ್ಟರ್ಸ್ ಪೊಸಿಷನ್, ಅದ್ರಲ್ಲಿ ಇಬ್ರು ಒಳಗಡೆ ಇರೋರೇನೆ. ಸೊ ಎಲ್ಲಾನು ಓಕೆ, ಡಿಕೋಡ್ ಮಾಡಾಯ್ತು.
ಮೂವಿ ಹೇಗಾದ್ರೂ ಇರ್ಬೋದು, ಬಟ್ ನನ್ನ ಪ್ರಕಾರ ಮೂವಿ ಹೀಗಿರ್ಬೋದು ಅನ್ನೋದನ್ನ ನಾನೇನು ಡಿಕೋಡ್ ಮಾಡಿದ್ನು ಅದನ್ನ ಇಲ್ಲಿ ಡಿಸ್ಕಸ್ ಮಾಡಿದೀನಿ ಅಷ್ಟೇ, ಬೇರೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಏನಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನಿಮ್ಮ ಒಂದು ವಿಷಯಗಳು ಏನಾದರೂ ಹೊಸದಾಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೂ ತಿಳ್ಕೋಬೇಕಂತ ಆಸೆ ಇದೆ ನಿಮ್ಮಿಂದ. ಸೊ ಇದೇ ಇವತ್ತಿನ ಫ್ಯಾಕ್ಟ್. ಥ್ಯಾಂಕ್ ಯು ಗೈಸ್.